ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹದಿನೆಂಟು ಸಂಖ್ಯೆ ಇಪ್ಪತ್ತೇಳು ನನ್ನ ವೈರಿಗಳ ಎದುರಿನಲ್ಲಿ ನನ್ನ ಮುಂದೆ ಮೇಜನ್ನು ಸಿದ್ಧ ಮಾಡುತ್ತಿ ನೀನು ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಕೀರ್ತನೆಗಳು ಇಪ್ಪತ್ತ್ ಅಧ್ಯಾಯ ಐದನೇ ವಚನ ಎಷ್ಟೊಂದು ಬಗೆ ಬಗೆಯ ಔತಣಗಳು ಮತ್ತು ವ್ಯತ್ಯಾಸವುಳ್ಳ ವಿಭಿನ್ನವಾದ ಉಪದೇಶಕರವಾದ ಮೃಷ್ಟಾನ್ನಗಳು ಹೆಸರಿನ ಸಭೆಯಲ್ಲಿರುವುವು ಈ ಔತಣಗಳಲ್ಲಿ ಹೆಚ್ಚಿನವುಗಳು ತಯಾರಿಸುವಾಗಲೇ ಹಾಳು ಮಾಡಿದ ಹಾಗೆ ತೋರುತ್ತದೆ ಅವುಗಳಲ್ಲಿ ಕೆಲವೊಂದು ಹಳಸಿ ಹೋದವುಗಳು ಕೆಲವೊಂದು ಹುಳಿಯಾದವುಗಳು ಮತ್ತು ಬಹುಭಾಗ ದುರ್ಗಂಧಯುಕ್ತವಾದವುಗಳು ಅವುಗಳಲ್ಲಿ ಬಹುಭಾಗ ತಯಾರದದ್ದು ಕತ್ತಲೆಯ ಯುಗದಲ್ಲಿ ಮತ್ತು ಇಂತಹ ಔತಣದಲ್ಲಿ ಕುಳಿತುಕೊಳ್ಳುವ ಸಹೋದರರಿಗೆ ಸ್ವಲ್ಪ ಮಾತ್ರ ಅಭಿಲಾಷೆ ಇರುವುದು ತೋರಿಬರುತ್ತದೆ ನಾವು ಅವರ ಗಮನವನ್ನು ಕರ್ತನು ಅವರಿಗಾಗಿಯೇ ದೇವರ ನಂಬಿಗಸ್ತ ಮನೆತನದವರಿಗೆ ಧಾರಾಳವಾಗಿ ಉದಾರವಾಗಿ ಪೂರೈಸಿದ ಸಂಗತಿಗಳು ಹೊಸದಾಗಿದ್ದರೂ ಹಳೆಯದಾಗಿದ್ದರೂ ಅವೆಲ್ಲವುಗಳು ಪರಿಶುದ್ಧವುಗಳಾದ ಸಿಹಿಯಾದವುಗಳಾದ ಮಧುರ ಮಧುರವಾದವುಗಳಾದ ಪ್ರಧಾನವಾದವುಗಳಾದ ದೈವಿಕ ಸತ್ಯದೆಡೆಗೆ ಸೆಳೆಯೋಣ ಈ ಔತಣದ ಮೇಜು ಯಾರೆಲ್ಲರೂ ದೇವರನ್ನು ತಮ್ಮ ಸಂಪೂರ್ಣ ಹೃದಯದಿಂದ ಮನಸ್ಸಿನಿಂದ ಆತ್ಮದಿಂದ ಮತ್ತು ಶಕ್ತಿಯಿಂದ ಅವರು ತಮ್ಮ ಮನೆಗಳನ್ನು ಅಥವಾ ಆಸ್ತಿಯನ್ನು ತಂದೆ ತಾಯಿ ಅಥವಾ ಮಕ್ಕಳನ್ನು ಗಂಡ ಅಥವಾ ಹೆಂಡತಿಯನ್ನು ಕುಟೀರ ಅಥವಾ ಸಮಾಜ ಅಥವಾ ಮತ ವ್ಯವಸ್ಥೆಯನ್ನು ಅಥವಾ ಸಾಂತ್ವಿಕತೆಯನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೋ ಅಂಥವರೆಲ್ಲರಿಗೆ ತೆರೆದಿರುತ್ತದೆ i mean